ನಮಸ್ಕಾರ ವೀಕ್ಷಕರೇ ಪವರ್ ಟಿವಿಯ ಯಜಮಾನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ಎಲ್ಲಿವರೆಗೂ ಕೂಡ ಪವರ್ ಟಿವಿ ಯಜಮಾನಿ ಕಾರ್ಯಕ್ರಮದ ಮುಖಾಂತರ ನಾಡಿನ ಮಹಿಳಾ ಸಾಧಕಿಯರ ಬದುಕಿನ ಅನಾವರಣವನ್ನು ಮಾಡ್ತಾ ಬರ್ತಾ ಇದೆ ಇವತ್ತು ಕೂಡ ನಮ್ಮೊಟ್ಟಿಗೆ ಒಬ್ಬ ಯಜಮಾನಿ ಇದ್ದಾರೆ ತಮ್ಮ ವಿಶಿಷ್ಟ ಕಂಠದಿಂದಲೇ ನಾಡಿನ ಮನೆ ಮಾತಾದಂತಹ ಗಾಯಕಿಯವರು ಬಹಳ ಕುತೂಹಲ ಇದೆ ನಿಮ್ಗೆಲ್ರಿಗೂ ಅವರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅಪ್ಪಟ ಕನ್ನಡ ಮಣ್ಣಿನ ಪ್ರತಿಭೆ ಹೆಮ್ಮೆಯ ಗಾಯಕಿ ಮಂಗಳಾರವಿಯವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಯಜಮಾನಿ ಅವರನ್ನ ನಾನು ಆತ್ಮೀಯವಾಗಿ ಬರಮಾಡ್ಕೊಳ್ತೀನಿ ಮಂಗಳವರ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಆಗುತ್ತಾ ಸೊ ನೀವು ಕೂಡ ನಮ್ಮ ನಾಡಿನ ಪ್ರಮುಖ ಗಾಯಕಿರಲಿ ಒಬ್ಬರು ಬಹಳ ಹೆಮ್ಮೆ ಆಗುತ್ತೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರೋದಕ್ಕೆ ಸೊ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು ನಿಮ್ಮ ಬಾಲ್ಯದ ಜರ್ನಿ ಯಾಕೆಂದ್ರೆ ಕೇವಲ ನಿಮ್ಮನ್ನ ಗಾಯಕಿಯಾಗಿ ಮಾತ್ರ ನಾವು ನೋಡಿದ್ದೀವಿ ಆದರೆ ನಿಮ್ಮ ವಿದ್ಯಾಭ್ಯಾಸವೇ ಬೇರೆ ನೀವು ಕ್ಷೇತ್ರವೇ ಬೇರೆ ಇದೆಲ್ಲದರ ಮಧ್ಯೆ ಒಂದಷ್ಟು ಆಗು ಹೋಗುಗಳು ಎಲ್ಲವೂ ಕೂಡ ಇದ್ದಾವೆ ಬದುಕಿನಲ್ಲಿ ಸೊ ಏನು ಹೇಳ್ತೀರಿ ಬದುಕಿನ ಬಗ್ಗೆ ನಾನು ಬೆಳೆದು ಬಂದಿದ್ದ ವಾತಾವರಣನೇ ಸಂಗೀತಮಯ ನಮ್ಮ ಮನೇಲಿ ಎಲ್ಲರೂ ಹಾಡು ಅಂದರೆ ಇಷ್ಟ ಹಾಡ್ತಾರೆ ಕೂಡ ವೃತ್ತಿಯಾಗಿ ತೊಗೊಂಡಿದ್ದು ನಾನು ಮತ್ತು ಇನ್ನೊಬ್ಬರು ಚಿಕ್ಕಮ್ಮ ಅಮ್ಮಂಗೆ ಐದು ಜನ ತಂಗೀರು ನಾನೇ ಮೊದಲನೇ ಮೊಮ್ಮಗಳಾಗಿದ್ದರಿಂದ ತುಂಬ ಪ್ರೀತಿ ನನ್ನ ಕಂಡ್ರೆ ಹಾಗೆ ನನಗೆ ಬೇಗ ಮಾತು ಬಂತು ಸೊ ಆ ಟ್ರಯಲ್ ಆ್ಯಂಡ್ ಎರರ್ ಇರುತ್ತಲ್ಲ ಐ ವಾಸ್ ಅಲ್ಯಾಬ್ ರಾಟ್ ಓಕೆ ಸೊ ಹಾಗಾಗಿ ಹಾಡು ಹೇಳ್ಕೊಟ್ರೆ ಹೇಳತ್ತ ಮಗು ಅಂತ ಟ್ರೈ ಮಾಡಿದಾಗ ಅವಾಗ ಗೊತ್ತಾಯಿತು ನಾನು ಹಾಡ್ತೀನಿ ಇದಕ್ಕೆ ಶ್ರುತಿ ತಾಳ ಜ್ಞಾನ ಇದೆ ಅಂತ ಸೊ ಅಲ್ಲಿಂದ ಶುರುವಾಯಿತು ಮೂರನೇ ವಯಸ್ಸಿಗೆ ಮೊದಲನೇ ಕಾಂಪಿಟೇಷನ್ ಹೋದೆ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದು ಸುಳ್ಳಾಗಬಹುದು ಅಂತ ಹಾಡು ಅದು ವಿತ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ನಾನೇ ಬಾಯಲ್ಲಿ ಇನ್ಸ್ಟ್ರೂಮೆಂಟ್ ಬಿ ಜಿ ಎಮ್ಸ್ ಕೂಡ ಹೇಳ್ಕೊಂಡು ಹಾಡ್ತಾ ಇದ್ದೆ ನಾನು ಆವಾಗಿಂದ ನನ್ನ ಹಾಡಿನ ಜರ್ನಿ ಶುರುವಾಯಿತು ನನ್ನ ಚಿಕ್ಕಮ್ಮ ಹೇಮಾ ಅಂತ ಹೇಮಾವತಿ ಅಂತ ಅವರೇ ಮೊದಲು ನನಗೆ ಓಂಕಾರ ಹಾಕಿದ್ದು ಸಂಗೀತಕ್ಕೆ ಅದಾದಮೇಲೆ ಎ ಸುಬ್ರಾವ್ ಅವರಲ್ಲಿ ಕರ್ನಾಟಕ ಸಂಗೀತ ಪ್ರಾಕ್ಟೀಸ್ ಮಾಡಿದೆ ಆಮೇಲೆ ಆನೂರ ಅನಂತ ಕೃಷ್ಣ ಶರ್ಮಾ ಅವರು ಕರ್ನಾಟಕ್ ಮ್ಯೂಸಿಕ್ ಅಂತ ಶುರು ಮಾಡಿದ್ದು ಅದಾದಮೇಲೆ ಈ ವಾಹಿನಿಗಳಲ್ಲಿ ರಿಯಾಲಿಟಿ ಶೋಸ್ ಶುರುವಾಯಿತು ಒಂದು ವಾಹಿನಿಲಿ ಒಂದು ರಿಯಾಲಿಟಿ ಶೋಗೆ ಹೋಗಿದ್ದೆ ಅಲ್ಲಿ ನನಗೆ ರಾಜಹನಂದ ಸ್ವಾಮಿ ಅವರ ಪರಿಚಯ ಆಯಿತು ಅವರ ಆ ಒಂದು ಶೋ ನಾನು ನಡ್ಸ್ಕೊಡ್ತಾ ಇದ್ರು ನಾನು ಹಾಡಿದ ಕೇಳಿ ನಾವು ಗುರುಗಳನ್ನ ಸಾಮಾನ್ಯ ಹುಡ್ಕೊಂಡು ಹೋಗ್ತೀವಿ ನನಗೆ ಅವರೇ ಆಫರ್ ಮಾಡಿದ್ರು ನನ್ನ ಹತ್ರ ನಿನ್ನ ಪಾಠ ಕಲಿ ಅಂತ ಸೊ ನನಗೆ ಅದಕ್ಕಿಂತ ಏನು ಭಾಗ್ಯದ ಬಾಗಿಲು ತೆಗೀತು ಅಂತ ಓಕೆ ಅಂತ ಸೊ ಅಲ್ಲಿಂದ ಅವ್ರು ಭೇಟಿ ಆದಮೇಲೆ ನನ್ನ ಒಂದು ಜರ್ನಿ ಶುರು ಆಯಿತು ಹಾಗೆ ರೆಕಾರ್ಡಿಂಗ್ಸು ಅಲ್ಲಿ ಇಲ್ಲಿ ಆಫರ್ ಬರ್ತಾ ಇತ್ತು ನಾನು ಓದಿರೋದು ಸೆಕ್ರೆಟೇರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾ ಮಾಡಿದ್ದೀನಿ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗಿ ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ನ ಮಾಡಿದೆ ಬಟ್ ಸಂಗೀತದಲ್ಲೇ ಆಪರ್ಚುನಿಟೀಸ್ ಸ್ಟಾರ್ಟ್ ಆದಾಗಿಂದ ಸೊ ನಾನು ಇದರಲ್ಲೇ ಮುಂದುವರಿಬೇಕು ಅಂತ ಡಿಸೈಡ್ ಮಾಡಿದೆ ಓಕೆ ಸೊ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರೇ ಸೊ ಸಂಗೀತದ ಜರ್ನಿ ಬಹಳ ಚಿಕ್ಕ ಏಜಿಂದಲೇ ಶುರುವಾಗುತ್ತೆ ನಿಮಗೆ ಸೊ ಬೆಳೀತಾ ಬೆಳೀತಾ ರೆಕಾರ್ಡಿಂಗ್ಸ್ ಎಲ್ಲವೂ ಕೂಡ ಹೇಳ್ತಾ ಇದ್ದೀವಿ ಆಗ ಅಂದ್ಕೊಂಡಿದ್ರೆ ಆ ಮುಂದೊಂದ್ ದಿವಸ ನಾನು ಇಡೀ ನಾಡು ಗುರುತಿಸುವಂತಹ ಗಾಯಕಿ ಆಗ್ತೀನಿ ಅಥವಾ ಆಗಬಲ್ಲೆ ಅಂತ ಖಂಡಿತ ಇರ್ಲಿಲ್ಲ ಅಂದ್ರೆ ನನ್ ಏಳನೇ ವಯಸ್ಸಲ್ಲಿ ನಾನ್ ಮೊದಲನೇ ಚಿತ್ರ ಕಾಡ್ದೆ ನನ್ ಲಕ್ ಅಂತ ಹೇಳ್ಬೋದು ಆ ಆರ್ನೂರ್ ಜನ ಮಕ್ಕಳ ವಾಯ್ಸ್ ಅಲ್ಲಿ ನನ್ ವಾಯ್ಸ್ ಸೆಲೆಕ್ಟ್ ಮಾಡಿ ಬಾಳೊಂದು ಭಾವಗೀತೆ ಅಂತ ಒಂದು ಚಿತ್ರಕ್ಕೆ ನನ್ನ ಹಾಡ್ಸಿದ್ರು ಖಂಡಿತ ಹಾಡ್ತೀನಿ ಎಸ್ ಪಿ ಬಿ ಅವ್ರ ಜೊತೆ ಹಾಡೋ ಒಂದು ಸೌಭಾಗ್ಯ ಮೊದಲನೇ ಗೀತೆನ ಅವ್ರ ಜೊತೆ ಡಿವೆಟ್ ಹಾಡಿದ್ದು ಕಾಮನ ಬಿಲ್ಲಿನ ಮೇಲೆ ಅಂತ ಶ್ರೀನಾಥ್ ಅವರ ಮೂವಿ ಅದು ಕಾಮನ ಬಿಲ್ಲಿನ ಮೇಲೆ ಸಾಗುವ ಸಾಗು ಜುಗು ಜುಗುಜುಗು ಜುಗುಜು ಕುಕ್ಕೂ ಬೆಳ್ಳಿಯ ದೀಪದ ಕಂಬ ಚಂದಕ್ಕಿ ಮಾಮನ ಕೈಲಿದೆ ಜುಗುಜುಗು ಜುಗುಜೂ ಕುಕ್ಕು ಅಂತ ಗೀತೆ ಆ ಮಗು ವಾಯ್ಸ್ಗೆ ಈಗ ಹಾಡ್ದಾಗ್ಲೂ ನಂಗೆ ಮಗುನೇ ಹಾಡ್ದಂಗೆ ಕೇಳಿಸ್ತಾ ಇತ್ತು ಸೊ ಅವಕಾಶಗಳು ಜಾಸ್ತಿ ಬರಕ್ಕೆ ಶುರುವಾಗಿದ್ದರಿಂದ ಸೊ ನಾನು ಇದನ್ನೇ ನನ್ನ ವೃತ್ತಿಯಾಗಿ ತೊಗೋಬೇಕು ಅಂತ ಆವಾಗ ಡಿಸೈಡ್ ಮಾಡಿದೆ ಸೊ ವೃತ್ತಿಯಾಗಿ ಇದನ್ನು ಮೇಲೆ ಈಗ ಬಹಳ ದೂರಕ್ಕೆ ಬಂದಿದ್ದೀರಿ ಈ ಮಧ್ಯದಲ್ಲಿ ಒಂದು ಕುಟುಂಬದ ಸಹಕಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಹೆಣ್ಮಗಳಿಗೆ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕು ಅಥವಾ ಹೊರಗಡೆ ಕೆಲಸ ಮಾಡಬೇಕು ಅಲ್ವಾ ಇದೇ ಕ್ಷೇತ್ರದಲ್ಲಿ ಇರಬೇಕು ಅನ್ನೋದಕ್ಕೆ ಸೊ ಸಪೋರ್ಟ್ ತಾಯಿ ಮನೇಲಿದ್ದಾಗಂತೂ ಒಬ್ಬಿಯಸ್ಲಿ ಸಪೋರ್ಟ್ ಇರುತ್ತೆ ಆಫ್ಟರ್ ಮ್ಯಾರೇಜ್ ರವಿ ನನ್ನ ಹಸ್ಬೆಂಡ್ ಹೆಸರು ರವಿ ಕೃಷ್ಣಮೂರ್ತಿ ನನ್ನ ಮದುವೆ ಮಾಡ್ಕೊಂಡಿದ್ದೆ ನಾನು ಹಾಡ್ತೀನಿ ಅಂತ ಹಾಗೆ ಆ ವಿಷಯದಲ್ಲೂ ಕೂಡ ನಾನು ಬಹಳ ಲಕ್ಕಿ ಅಂತಾನೆ ಹೇಳ್ತೀನಿ ತುಂಬ ಪ್ರೋತ್ಸಾಹ ಇದೆ ನಮ್ಮ ಅತ್ತೆ ಮನೆ ಕೂಡ ಅತ್ತೆ ಎಲ್ಲರೂ ಅಷ್ಟೇ ನಮ್ಮ ಭಾವ ಎಲ್ಲರೂ ತುಂಬ ಪ್ರೋತ್ಸಾಹ ಮಾಡ್ತಾರೆ ಅಮ್ಮನ ಮನೆ ಕಡೆನೂ ಅಪ್ಪ ಅಮ್ಮ ಇಬ್ಬರು ತುಂಬ ಪ್ರೋತ್ಸಾಹ ಮಾಡೋರು ವರ್ಕಿಂಗ್ ಇದ್ರು ಅವರು ನನ್ನ ಚಿಕ್ಕಮ್ಮಂದರು ತುಂಬ ನನ್ನ ಬೆಳವಣಿಗೆಗೆ ತುಂಬ ಸಹಕಾರ ಮಾಡಿದ್ದಾರೆ ಅಂದರೆ ಎಲ್ಲ ಕಡೆ ಕರ್ಕೊಂಡು ಹೋಗೋ ಚಿಕ್ಕ ವಯಸ್ಸಿಂದ ಸೊ ಎಲ್ಲೊಂದ್ ಕಡೆ ಅನ್ಸಿಲ್ವಾ ನಿಮ್ಗೆ ಸೆಕ್ರೆಟರಿಯೇಟ್ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಕೆಲಸ ಮಾಡ್ತಾನೆ ನಾನು ಅದನ್ನ ಬಿಟ್ಕೊಟ್ಟೆ ಎಲ್ಲೋ ಒಂದ್ ಕಡೆ ಅಂತ ಅನ್ಸಿಲ್ವಾ ಒಂದು ಅಲ್ಲಿ ಹಾಗೆ ಅನ್ಸಿತ್ತು ಹೌದು ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಇರತ್ತಲ್ವಾ ಪಾಲಿಟಿಕ್ಸ್ ಇರತ್ತೆ ಈ ಒಂದು ಫೇವ್ರೆಟಿಸಮು ಎಲ್ಲ ಇರುತ್ತೆ ಸೊ ಯಾವಾಗ್ಲೂ ಒಂದ್ಸತ್ ಒಂದೊಂದ್ಸತಿ ಆ ವಿಷಯದಲ್ಲಿ ಮನ್ಸಿಗೆ ಬೇಜಾರಾದಾಗ ಅನ್ಸ್ತಿತ್ತು ನಂಗೆ ಇಲ್ಲ ಅಂತ ಬಟ್ ಏನೇ ಮಾಡಿದ್ರು ಆ ಹಾಡೋ ಒಂದು ಅಂಶ ಇರತ್ತಲ್ಲ ಅದು ಯು ಕೆನ್ ನೆವರ್ ಗಿವ್ ಅಪ್ ದಟ್ ಅಂತ ಅನ್ಸ್ಬಿಡತ್ತೆ ಒನ್ಸ್ ಯು ಆರ್ ಎ ಸಿಂಗರ್ ಯು ಆರ್ ಎ ಸಿಂಗರ್ ಫಾರ್ ಲೈಫ್ ಟೈಮ್ ಆಸ್ ಇಟ್ ಓಲ್ಡ್ ನೀವು ಹೇಳ್ತಾ ಇದ್ರೆ ಎಲ್ಲ ಫೀಲ್ಡಲ್ಲೂ ಪಾಲಿಟಿಕ್ಸ್ ಇದ್ದಿದೆ ಫೇವರಿಸಮ್ ಇದ್ದಿದ್ದು ಇದೆಲ್ಲವೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ ಸೊ ಎಲ್ಲೋ ಒಂದು ಕಡೆ ನಿಜವಾದ ಪ್ರತಿಭೆ ಇದ್ದರೂ ಕೂಡ ಅದು ಮುನ್ನೆಲೆಗೆ ಬರೋಕೆ ಬಿಡಲ್ಲ ಎಷ್ಟೋ ಕಡೆ ಅಲ್ಲೇ ಕಾಲು ಇರ್ಬೋದು ಅಥವಾ ಅರ್ಧದಲ್ಲೇ ಬೇರೆ ಏನೋ ಹೇಳಿ ಬಿಡಿಸೋ ಇದು ಎಲ್ಲ ಕ್ಷೇತ್ರದಲ್ಲೂ ಆಗ್ತಾನೇ ಇರುತ್ತೆ ಸೊ ಸುಗಮ ಸಂಗೀತ ಕ್ಷೇತ್ರ ಅಂತಂದರೆ ಅದು ಬಹಳ ಮಡಿವಂತಿಕೆ ಇರುವಂಥ ಕ್ಷೇತ್ರ ಅಂತ ಈಗಲೂ ಕೂಡ ಎಷ್ಟೋ ಜನರ ಮನಸ್ಸಿನಲ್ಲಿದೆ ಏನು ಹೇಳ್ಬೋದು ಆಪರ್ಚುನಿಟೀಸ್ ಇರ್ಬೋದು ಅಥವಾ ಬೆಳೆಯೋಕ್ಕೆ ಅವಕಾಶ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಈ ಫೀಲ್ಡಲ್ಲಿ ಸಿಕ್ಕಿದೆ ಅಶ್ವತ್ಥ ಸರ್ ಜೊತೆ ಕೂಡ ಹಾಡಿದ್ರಿ ಅವರ ಒಂದು ತಂಡದಲ್ಲಿ ಕೂಡ ಇದ್ರಿ ಅದರ ಅನುಭವ ಹೇಗಿತ್ತು ಅಷ್ಟೆಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆ ಬೇರೆಯವರಷ್ಟು ಅವರು ಮುಂದಕ್ಕೆ ಬರೋಕ್ಕಾಗಲಿಲ್ಲ ಏನಿರ್ಬೋದು ರೀಸನ್ ನನಗದ್ರ ಬಗ್ಗೆ ಬೇಜಾರಿಲ್ಲ ನಾನು ಮುಂಚಿಂದನೂ ಒಂದೇ ನಂಬ್ಕೊಂಡ್ಬಂದಿರೋದು ಅದು ಯಾವುದೇ ಪ್ರೊಫೆಷನ್ ಆಗ್ಬೋದು ನಮಗೆ ಅಂತ ದೇವ್ರದ್ದು ಒಂದು ಪ್ಲ್ಯಾನ್ ಇರುತ್ತೆ ಇವಳಿಗೆ ಇದು ಇಂಥದ್ದೇ ಬರಬೇಕು ಇಂಥದ್ದು ಯಾಕಂದರೆ ಹಲವಾರು ಬಾರಿ ನಾನು ಟ್ರ್ಯಾಕ್ ಹಾಡ್ತಾ ಇದ್ನಲ್ಲ ಫಿಲ್ಮ್ಸ್ಗೆ ಹಾಡಿದ್ದೀನಿ ಬಹಳಷ್ಟು ಆದರೆ ಯಾವುದು ಹಿಟ್ ಅಂತ ಯಾವುದೂ ಆಗಲಿಲ್ಲ ಓಕೆ ಅದು ಮೇ ಬಿ ಲಕ್ ಲಕ್ ಮಸ್ಟ್ ಹ್ಯಾವ್ ಇಟ್ ದಟ್ ದಟ್ ವೇ ಅಂತ ಹೇಳ್ತಾರಲ್ಲ ಹಾಗೆ ನನಗೆ ಬಹಳಷ್ಟು ಎಲ್ಲ ಮುಂಚೂಣಿಯ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದರೂ ಕೂಡ ಈ ಥರ ಒಂದು ಹಿಟ್ ಓ ಓಕೆ ಮಂಗಳಾರವೇ ಓ ಈ ಹಾಡು ಹಾಡಿದಾರಲ್ಲ ಅಂತ ಗುರ್ತಿಸ್ಕೊಳ್ಳೋ ಅಂಥ ಹಾಡುಗಳು ನಾನು ಯಾವುದೂ ಹಾಡಲಿಲ್ಲ ಎಷ್ಟೋ ಹಾಡುಗಳು ಸೂಪರ್ ಹಿಟ್ ಆಗಿರೋ ಅಂಥವು ನಾನೇ ಟ್ರ್ಯಾಕ್ ಹಾಡಿ ನಂದೇ ಇಟ್ಕೊಳ್ಬೇಕು ಅಂತ ಮ್ಯೂಸಿಕ್ ಡೈರೆಕ್ಟ್ರ್ ಅದನ್ನು ಡಿಸೈಡ್ ಮಾಡಿದ್ರು ಕೂಡ ಯಾವುದೋ ಬೇರೆ ಕಾರಣಗಳಿಗೆ ಅಥವಾ ಹೆಸರಿಲ್ಲದೆ ಇರೋ ಕಾರಣಕ್ಕೆ ಅದನ್ನು ಚೇಂಜ್ ಮಾಡಿ ಇನ್ನೂ ಮುಂಚೂಣಿಯಲ್ಲಿರೋ ಗಾಯಕಿ ಹತ್ರ ಹಾಡಿಸಿರೋ ಅಂಥದ್ದು ಬಹಳಷ್ಟು ಇದೆ ನಾನು ಬಹಳಷ್ಟು ಸಿಂಗರ್ಸ್ ಹತ್ರ ನಾನು ಈ ಮಾತನ್ನ ಕೇಳ್ತೀನಿ ಯಾಕಂತಂದ್ರೆ ನಮ್ಮಲ್ಲೇ ಅಷ್ಟು ಚೆನ್ನಾಗಿ ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ಎಲ್ಲ ರೀತಿಯೂ ಹಾಡುವಂಥ ಇಲ್ಲಿಂದ ವಿದೇಶಕ್ಕೆ ಹೋಗಿ ಹಾಡು ಬರ್ತೀರಿ ಅಂಥ ಗಾಯಕರು ನಮ್ಮಲ್ಲಿರುವಾಗ ಕೇವಲ ಟ್ರ್ಯಾಕ್ ಸಿಂಗಿಂಗಿಗೆ ಮಾತ್ರ ನಮ್ಮ ಗಾಯಕರನ್ನ ಬಳಸ್ಕೊಳ್ತಾರೆ ಅದು ಆ ಮಿತ್ತು ಇನ್ನೂ ನನಗೂ ಬಸ್ಟ್ ಮಾಡೋಕ್ಕಾಗಿಲ್ಲ ಅವರ ಬಿಲೀಫ್ ಏನು ಅಂದರೆ ಆಚೆಯಿಂದ ಬಂದು ಹಾ ಕರ್ಕೊಂಡು ಬಂದು ಹಾಡಿಸಿದ್ರೆ ಜನ ಅದನ್ನು ಇನ್ನೂ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾರೆ ಅಂತ ಸೊ ನಾನು ಮುಂಚಿನೂ ನನ್ನ ಸ್ವಭಾವನೇ ಹೀಗೆ ಅಂದರೆ ನಂದು ಅಂತ ಏನಿರುತ್ತೋ ಅದು ನನಗೆ ಬಂದೇ ಬರುತ್ತೆ ಇಲ್ಲದೇ ಇರೋದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳಲ್ಲ ಸೊ ನನಗೇನು ದೇವ್ರು ಕೊಟ್ಟಿದ್ದಾನೋ ಅದ್ರಲ್ಲಿ ನಂಗೆ ತುಂಬ ತೃಪ್ತಿ ಇದೆ ಆ್ಯಂಡ್ ನನ್ನ ಜೀವಮಾನದಲ್ಲಿ ಅನಂತ ಸ್ವಾಮಿ ಮತ್ತು ಸಿ ಅಶ್ವಥ್ ಅಂತಹ ಇಬ್ಬರು ಮೇರು ಕಲಾವಿದರೊಡನೆ ಸಮಯ ಕಳಿಯೋಕ್ಕೆ ಸಿಕ್ತು ಕಲಿಯೋಕ್ಕೆ ಸಿಕ್ತು ಅವ್ರ ಜೊತೆ ಒಂದು ವೇದಿಕೆ ಹಂಚ್ಕೊಳ್ಳೋಕೆ ಸಿಕ್ತು ಅವರೇ ಅಲ್ಲದೆ ಬಹಳಷ್ಟು ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಅವ್ರಿರಬಹುದು ಕೆ ಜೆ ಸುದಾಸ್ ಅವ್ರ ಜೊತೆ ಎಲ್ಲ ಹಾಡೋ ಅವಕಾಶ ದೇವರು ಒಂದು ಹಾಡೋ ಒಂದು ವರ ಕೊಟ್ಟಿರೋದಕ್ಕೆ ನನ್ನ ಮಟ್ಟಕ್ಕೆ ನನ್ನ ಅಷ್ಟು ಸಾಕು ಅಂತ ನನಗೆ ಅನ್ಸುತ್ತೆ ಅಂದರೆ ಅವರು ನಾನು ಹಾಡುವಾಗ ನನಗೆ ಪಾಠ ಗುರು ನೀನ್ ಚೆನ್ನಾಗಿ ಹಾಡಿದೆ ಅಂತ ಒಪ್ಕೊಂಡ್ರಲ್ಲ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗಿಲ್ಲ ಸುಗಮ ಸಂಗೀತ ಅನ್ನೋ ಒಂದು ಪ್ರಕಾರ ಇದೆಯಲ್ಲ ಅದು ಕೇಳಕ್ಕೆ ಸುಲಭ ಹಾಡೋಕ್ಕೆ ಅದರದೇ ಆದ ಒಂದು ಸ್ಟೈಲ್ ಇದೆ ಆ ಜಾನರ್ ಸೊ ಅದನ್ನ ಆದಷ್ಟು ಅಥೆಂಟಿಕ್ ಆಗಿ ಅದನ್ನ ಆ ಮಕ್ಕಳಿಗೆ ತಲ್ಪಿಸೋ ಅಂತ ಪ್ರಯತ್ನ ನಾನು ಈ ಮೂಲಕ ಮಾಡ್ತಾ ಇದ್ದೀನಿ ಬಹಳ ಸಂತೋಷ ಇದೆ ನನಗೆ ಹೇಳ್ಕೊಡೋದ್ರಲ್ಲಿ ಸೊ ಈಗೊಂದು ಭಾವಗೀತೆ ನಿಮ್ಮ ನೆಚ್ಚಿನ ಭಾವಗೀತೆ ನನ್ನ निम्मोलीरले कंचदया नन्ना हळेया हाडूगले निम्मोलीरले कंचदया नानो वंपी ಭಾವಗೀತೆಗಿರುವಂತಹ ದೊಡ್ಡ ಶಕ್ತಿ ಇದು ಅಂತ ಅನ್ಸುತ್ತೆ ಅಂದ್ರೆ ಇಷ್ಟೆಲ್ಲ ಇರುವಂತಹ ಸುಗಮ ಸಂಗೀತ ಅಥವಾ ಭಾವಗೀತೆಗಳು ಸಿನಿಮಾ ಸಂಗೀತದ ಆರ್ಭಟದಲ್ಲಿ ಮುಳುಗ್ ಹೋಗ್ತಿದ್ಯಾ ಅಂತ ಅನ್ಸುತ್ತಾ ನಿಮಗೆ ಒಬ್ಬ ಕಲಾವಿದಿಯಾಗಿ ಅಥವಾ ಒಬ್ಬ ಕೇಳುಗಳಾಗಿ ಅಶ್ವಥ್ ಅವರು ಮತ್ತೆ ರಾಜು ಅವರು ಕಾಲವಾದ ನಂತರ ಸ್ವಲ್ಪ ಎಲ್ಲೋ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿದೆ ಅಂತ ಇದೆ ಅಂದ್ರೆ ಅವರಿದ್ದಾಗ ಎಲ್ಲೋ ಒಂಥರ ಎತ್ತರದ ಶಿಖರದಲ್ಲಿ ಇದ್ದಂಥ ಸುಗಮ ಸಂಗೀತ ಅದಕ್ಕೆ ಅದರ ಒಂದು ವ್ಯಾಲ್ಯೂನ ಒಂದು ಚೂರೇ ಎಲ್ಲೋ ಕಳ್ಕೊತಾ ಇದೆ ಅಂತ ಇದಕ್ಕೆ ಕಾರಣ ಮೇ ಬಿ ಜನಕ್ಕೆ ಇದರ ಇದರ ಪರಿಚಯ ಇನ್ನೂ ಅಗತ್ಯ ಇದೆ ಅಂದರೆ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಜಾನ್ರೆ ನಿಮಗೆ ಎಲ್ಲ ರೀತಿ ಮೂಡ್ಸ್ ಯಾವುದೇ ಫಿಲಮ್ ಸಿನಿಮಾ ಸಂಗೀತಕ್ಕೆ ಕಮ್ಮಿ ಇಲ್ಲ ಎಲ್ಲ ಥರದ್ದು ಮೂಡ್ ಹಾಡುಗಳು ನಿಮಗೆ ಸುಗಮ ಸಂಗೀತದಲ್ಲಿ ಕೇಳಕ್ಕೆ ಸಿಗತ್ತೆ ಸಿನಿಮಾ ಸಂಗೀತಕ್ಕಿಂತ ಇದ್ರಲ್ಲಿ ಕನೆಕ್ಟ್ ಅಂತ ಏನು ಹೇಳ್ತೀವಿ ಅದು ತುಂಬಾ ಜಾಸ್ತಿ ಇದೆ ಸೊ ಒಂದ್ಸಲಿ ಅವರು ಆ ಒಂದು ಸುಗಮ ಸಂಗೀತಕ್ಕೆ ಅವರು ಅದ್ ಅದನ್ನ ಕೇಳಕ್ಕೆ ಶುರು ಮಾಡಿದ್ರೆ ಅದರ ಸವಿ ಏನು ಅನ್ನೋದು ಗೊತ್ತಾಗತ್ತೆ ಸೊ ಆ ಕೆಲಸ ತುಂಬಾ ಆಗ್ಬೇಕು ಅಂತ ನನ್ನ ಎಲ್ಲೋ ಒಂದ್ ಕಡೆ ದೊಡ್ಡ ದೊಡ್ಡ ಹಿರಿಯ ಗಾಯಕರಿದ್ದಾರೆ ಈ ಕ್ಷೇತ್ರದಲ್ಲೂ ಕೂಡ ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವ ಒಗ್ಗಟ್ಟಿನ ಸಮಸ್ಯೆನ ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂತ ಕೆಲಸ ಆಗ್ತಿಲ್ವಾ ಈಗ ಸಾಕಷ್ಟು ಹೊಸ ಹೊಸ ಭಾವಗೀತೆಗಳು ಬರ್ತದೆ ನೀವು ಕೂಡ ಸಾಕಷ್ಟು ಧ್ವನಿ ಸುರುಳಿಗಳನ್ನೆಲ್ಲ ಹಾಡಿದ್ದೀರಿ ಅದು ಯಾವುದು ಕೂಡ ಅಷ್ಟು ಪಾಪ್ಯುಲರ್ ಆಗ್ತಾ ಇಲ್ಲ ಕಾರಣ ಏನು ಅಂತ ಅನ್ಸುತ್ತೆ ಈಗಿನ ಜನ್ರೇಷನ್ ಅವ್ರ ಮೈಂಡ್ಸೆಟ್ ಅಂದರೆ ಅವ್ರ ಮನೆಯಲ್ಲಾಗ್ಲಿ ನಾವು ಚಿಕ್ಕ ವಯಸ್ಸಿನಿಂದ ನಾವು ಹೇಗ ಅವ್ರನ್ನ ಬೆಳೆಸ್ತೀವಿ ಯಾವ ದಾರಿಯಲ್ಲಿ ಏನು ಕೇಳ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾ ಹೇಳಬೇಕು ನಮ್ಮ ಮನೆಯಲ್ಲಿ ನಂದು ದೊಡ್ಡ ಮಗ ರಾಜು ಸರ್ ತುಂಬಾ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ ನಾನು ಅವ್ರ ರಾಜು ಸರ್ ಅಶ್ವತ್ ಇಬ್ಬರದು ತುಂಬಾ ಮೇಜರ್ ಇರ್ತಾ ಇತ್ತು ಸೊ ಹಾಗಾಗಿ ಅವನಿಗೆ ನ್ಯಾಚುರಲಿ ಅವ್ನು ಯಾರ ಹತ್ರ ಯಾರ ಹತ್ರನೂ ಕಲ್ತಿಲ್ಲ ಹಿ ಸೋ ಇನ್ಕ್ಲೈನ್ ಟು ರಿದಮ್ ಅಂದ್ರೆ ನಾನು ಯಾವ್ದೇ ಹಾಡ್ ಹಾಡ್ಲಿ ಚಿಕ್ಕ ಮಗು ನಾನು ಒಂದ್ ಎರಡು ಮೂರ್ ವರ್ಷದ್ ಮಗು ನಾನು ಯಾವ ಹಾಡ್ ನಾನು ಅವ್ರ ಜೊತೆ ಹಾಡ್ತಿದ್ದೆ ಸ್ಟೇಜ್ ಮೇಲೆ ಅದಕ್ಕೆ ಕರೆಕ್ಟ್ ರಿದಮ್ ಪ್ಯಾಟರ್ನ್ ನುಡ್ಸೋನು ಸಿಕ್ಕತ್ತೋ ಮೇಲೆ ನುಡ್ಸೋನು ಸೊ ಹಾಗೇನು ನಾವು ಏನ್ ಅವ್ರಿಗೆ ಯಾವ್ದಕ್ಕೆ ನಾವು ಎಕ್ಸ್ಪೋಸ್ ಮಾಡ್ತೀವಿ ಯಾವ ಒಂದು ಅವರಿಗೆ ಅಭಿರುಚಿ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಸೊ ನೀವು ಹಾಡಿ ಬೇರೆಯವರ ಹೆಸರಿದ್ದಂತ ಸಿನಿಮಾ ಗೀತೆ ನೀವು ಬಹಳ ಇಷ್ಟ ಆಗುವಂತ ನೀವು ಹಾಡಿರೋ ಹಾಡು ಯಾವ್ದು ಆ ನಾನು ಓಗುಣವಂತ ಹಾಡು ಆ ಅದು ತುಂಬ ಇಷ್ಟ ಆಯಿತು ನನಗೆ ಅಂದರೆ ನಾನು ಹಾಡಬೇಕಾಯಿತು ಅನಿವಾರ್ಯ ಕಾರಣಗಳು ಮೇ ಬಿ ಇಟ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ ಇಟ್ ವಾಸ್ ನಾಟ್ ರಿಟರ್ನ್ ಗಾನೆ ಗಾನೆ ಪೇ ಲಿಖಾ ಹೋತಾ ಹೇ ಗಾನೆ ವಾಲಿಕ ನಮ್ ಅಂತ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಆ ಹಾಡು ತುಂಬ ಅದ್ರ ಬಗ್ಗೆ ಹೋಪ್ಸ್ ಇತ್ತು ನನಗೆ ಬಟ್ ಫಾರ್ ದ್ಯಾಟ್ ನನಗೇನು ಯಾವುದು ರಿಮೋರ್ಸ್ ಆಮೇಲೆ ರಿಪೆಂಟೆನ್ಸ್ ಅಂತ ಏನಿಲ್ಲ ಅಂದರೆ ಹಾಡಬೇಕಿತ್ತು ಅಯ್ಯೋ ಅನ್ನೋ ಥರ ಯಾವುದು ಇದ್ವರ್ ತನಕ ಇಲ್ಲ ಸೊ ವಾಟ್ ಎವರ್ ಗುಡ್ ಎಂಗ್ ಸಿಂಗರ್ಸ್ಗೆ ಮೇಜರ್ ಸಿಂಗರ್ ಆಗಿದ್ರು ಲೀಡ್ ಸಿಂಗರ್ ಆಗಿದ್ರು ಅವ್ರನ್ನ ಟ್ರ್ಯಾಕ್ ಸಿಂಗಿಂಗ್ ಅಂತ ಬಂದ ತಕ್ಷಣ ಅವರ ಸಂಭಾವನೆ ಬಹಳ ಕಡಿಮೆ ಆಗುತ್ತೆ ಬೇರೆ ಕಡೆಯಿಂದ ಕರ್ಕೊಂಡು ಬಂದಂತ ಗಾಯಕರ ಸಂಭಾವನೆ ದುಪ್ಪಟ್ಟು ಅಲ್ಲ ಐ ಥಿಂಕ್ ಇಟ್ ಈಸ್ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಮೋರ್ ದನ್ ಅವರ್ ಸಿಂಗರ್ಸ್ ನಮ್ಮ ಗಾಯಕರಿಗೆ ಏನ್ ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಸಿಸ್ಟಮೇ ಚೇಂಜ್ ಆಗಬೇಕು ನಮ್ಮ ನೆಲದ ಸಿಂಗರ್ಸ್ನ ಹಾಡಿಸ್ಬೇಕು ಜಾಸ್ತಿ ಅವರು ಅವ್ರಗಿಂತ ಇಲ್ಲಿ ಚೆನ್ನಾಗಿ ಹಾಡೋ ಇದಾರೆ ಅಂತ ನಂಬಬೇಕು ಫಸ್ಟು ಆ ಸಿಸ್ಟಮೇ ಚೇಂಜ್ ಆಗಬೇಕು ಸಿನಿಮಾ ಸಂಗೀತ ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ರಿಯಾಲಿಟಿ ಶೋಸ್ ಆಗ್ತಾ ಇದೆ ಆಗಿದಾವೆ ಎಷ್ಟೊಂದು ಮುಂದಕ್ಕೂ ಕೂಡ ಆಗುತ್ತೆ ಯಾಕೆ ಸುಗಮ ಸಂಗೀತ ಸಂಘ ಅಂತ ಏನಾದ್ರು ಇದ್ರೆ ಅಥವಾ ಗಾಯಕರೆಲ್ಲ ಸೇರಿ ಯಾಕೆ ಸುಗಮ ಸಂಗೀತದೇ ಒಂದು ರಿಯಾಲಿಟಿ ಶೋ ಮಾಡಬಾರ್ದು ಮಾಡಿದರೆ ಬೇಕಾದಷ್ಟು ಸತಿ ಮುಂದೆ ಮುಂಚೆನೂ ಆ ಪ್ರಯತ್ನಗಳಾಗಿದೆ ಹೇಳ್ದಂಗೆ ಜನರ ಅಭಿರುಚಿ ತುಂಬಾ ಇಟ್ ಮ್ಯಾಟರ್ಸ್ ಅಲ್ಲ ಆಟ್ ಅಂತ ಅವರ ಅಭಿರುಚಿನೇ ಎಲ್ಲೋ ಅವರಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅನ್ನೋ ತರ ಮೂಗ್ ಮುರಿತಾರೆ ಸುಗಮ ಸಂಗೀತ ಅಯ್ಯೋ ಅದೇನು ಯಾರು ಕೇಳ್ತಾರೆ ಅನ್ನೋ ತರ ಎಷ್ಟೋ ಎಷ್ಟೋ ಅದಕ್ಕೆ ನೀವುಗಳು ಎಲ್ಲರೂ ಇದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇದೀರಾ ನಮಗೆ ಡು ಯು ಹ್ಯಾವ್ ಎನಿ ಅದರ್ ಚಾಯ್ಸ್ ನಮ್ಗಾದಷ್ಟು ನಮ್ಮ ಕೈಲಾದಷ್ಟು ನಾವು ಅದನ್ನ ಎತ್ತಿ ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಜನ್ರಿಗೂ ಅದೇ ಅದೇ ರೀತಿ ಅವರು ಚೇಂಜ್ ಆಗ್ಬೇಕು ಅವ್ರ ಅಭಿರುಚಿನೂ ಚೇಂಜ್ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ ಇವತ್ತಿನ ದಿನದ ರಿಯಾಲಿಟಿ ಶೋಗಳ ಬಗ್ಗೆ ನಿಮ್ಮ ಆನೆಸ್ಟ್ ಒಪಿನಿಯನ್ ಏನು ಆನೆಸ್ಟ್ ಒಪಿನಿಯನ್ ಅಂದರೆ ನಾನು ಐ ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ರಿಯಾಲಿಟಿ ಶೋಸ್ ಫ್ರಮ್ ಫಾರ್ ಮೋರ್ ದ್ಯಾನ್ ತ್ರೀ ಇಯರ್ಸ್ ನಾನು ಮೆಂಟರ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ನನ್ನ ಕೆಲಸ ಬರೀ ಮೆಂಟರಿಂಗ್ ಮಾತ್ರ ಸೀಮಿತ ಮೆಂಟರ್ ಆಗಿ ತ್ರೀ ಇಯರ್ಸಿಂದ ವರ್ಕ್ ಮಾಡಿದ್ದೀರಾ ಟ್ರೂ ಸಿಂಗರ್ ಅಥವಾ ಅ ಪರ್ಸನ್ ಹೂ ಡಿಸರ್ವ್ ಅ ವಿನ್ನಿಂಗ್ ಪ್ಲೇಸ್ ಆರ್ ಎನಿಥಿಂಗ್ ಅವ್ರಿಗೆ ಸ್ಥಾನ ಸಿಗೋಲ್ಲ ಯಾರಿಗೂ ಆ ಸ್ಥಾನ ಸಿಕ್ಬಿಡತ್ತೆ ಆಸ್ ಅ ಮೆಂಟರ್ ಏನನ್ಸುತ್ತೆ ನಿಮ್ಗೆ ಹಿಂಸೆ ಆಗುತ್ತೆ ತುಂಬಾ ಹಿಂಸೆ ಆಗುತ್ತೆ ನಾವು ವಾಟ್ ವಿ ವೆಂಟ್ ಥ್ರೂ ಅವ್ರ ಅವ್ರಿಗೆ ಹಂಗ ಆಗ್ಬಾರ್ದು ಅಂತ ಮನ್ಸಲ್ಲಿ ಇರುತ್ತೆ ಆದ್ರೆ ನಾವು ನಾನು ಹೇಳ್ದಂಗೆ ಐ ಐ ಐ ಜಸ್ಟ್ ವರ್ಕ್ ದೇರ್ ಆಸ್ ಅಟರ್ ಸೊ ನಥಿಂಗ್ ಮೋರ್ ದ್ಯಾನ್ ದಟ್ ನನ್ನ ಕೈಯಲ್ಲಿ ಏನೂ ಇರೋಲ್ಲ ನನ್ನ ಕೈ ಮೀರಿದ ಕೆಲವು ವಿಷಯಗಳನ್ನ ನಾನು ಏನು ಮಾಡೋಕ್ಕಾಗಲ್ಲ ಬಟ್ ಹಿಂಸೆ ಅಂತೂ ಖಂಡಿತ ಆಗುತ್ತೆ ಆ ಆತರ ಖಂಡಿತ ಇದೆ ಸಂಗೀತ ಕುಟುಂಬದಿಂದನೇ ಬಂದ್ರಿ ಅಂಡ್ ದಿಗ್ಗಜ ಗಾಯಕರುಗಳ ಜೊತೆ ವೇದಿಕೆನ ಹಂಚ್ಕೊಂಡಿದಿರಿ ಇಷ್ಟಾದ್ರೂ ಕೂಡ ಈ ಹಂತಕ್ ಬರೋದಕ್ಕೆ ಬಹಳ ಸೈಕಲ್ ತುಳಿದಿರಿ ಬಹಳ ಕಷ್ಟಪಟ್ಟಿದ್ದೀನಿ ಇನ್ನೂ ಜ್ಞಾಪಕ ಇದೆ ನಮ್ಮಮ್ಮ ಜ ಪರ್ಸಲಿ ಯಾವಾಗಲೂ ಒಂದು ಕ್ಯಾಸೆಟ್ ಇಟ್ಕೊಂಡರೆ ಅವಾಗೆಲ್ಲ ಸಿಡಿ ಇಲ್ಲ ನಾವು ನಾನು ಚಿಕ್ಕ ವಯಸ್ಸಲ್ಲಿದ್ದ ಕ್ಯಾಸೆಟ್ ಆಡಿಯೋ ಕ್ಯಾಸೆಟ್ ನಾನು ನಾಲ್ಕು ಹಾಡು ಸೊ ಯಾರಿಗೆ ಒಂಥರ ಈ ಫಿಲಮ್ ಫೀಲ್ಡಲ್ಲಿ ನಂಟಿದೆ ಸ್ವಲ್ಪ ಅವ್ರಿಗೆ ಗೊತ್ತು ಅನ್ನೋರ್ಗೆಲ್ಲಾರ್ಗು ನನ್ನ ಮಗಳು ಹಾಡ್ತಾಳೆ ತಗೊಳ್ಳಿ ಕ್ಯಾಸೆಟ್ಟು ಅಂತ ಕೊಟ್ಟು ಎಷ್ಟೋ ಜನ ಕೊಟ್ಟಿದ್ದಾರೆ ನನ್ನ ಮುಂದೆನೇ ಎಷ್ಟೋ ಜನ ಅವಮಾನ ಕೂಡ ಮಾಡಿದ್ದಾರೆ ಹಾಡು ಹೇಳು ಅಂತ ಹೇಳಿಬಿಟ್ಟು ಹಾಡಿದ್ಮೇಲೆ ಏನು ಹಿಂಗೆ ಹಾಡ್ತಾಳೆ ಸಣ್ಣಗಿದೆ ವಾಯ್ಸು ಹೆಂಗೆ ನೀವು ಹೆಂಗೆ ಕೊಡ್ಸೋದು ಚಾನ್ಸು ಈ ಥರ ಎಲ್ಲ ಆಗಿದೆ ಎಷ್ಟೋ ಸರಿ ಸ್ಟುಡಿಯೋ ತನಕ ಹೋಗಿ ವಾಪಸ್ ಕಳಿಸಿರೋದಿದೆ ಅವಮಾನಗಳಾಗಿದೆ ಸೊ ಅದೆಲ್ಲ ಮೀರಿ ಒಂದು ಹತ್ತರಲ್ಲಿ ಒಂದು ನಾಲ್ಕು ಜನ ಅಟ್ಲೀಸ್ಟು ಓ ಇವ್ರು ಮಂಗಳ ರವಿ ನೀವು ಹಾಡ್ತೀರಾ ಅಲ್ವಾ ಅಂತ ಗುರುತಿಸಿದಾಗ ನನಗೆ ಆ ಒಂದು ಸಮಾಧಾನ ಇದೆ ಓಕೆ ಎಲ್ಲೋ ನಮ್ಮಮ್ಮ ನಮ್ಮ ಮನೆಯವರೆಲ್ಲ ಅಷ್ಟು ಕಷ್ಟಪಟ್ಟು ಒಂಥರ ನಾನು ಈ ಒಂದು ಮಟ್ಟಕ್ಕೆ ಬೆಳಿಬೇಕು ಅಂತ ಆಸೆ ಇತ್ತಲ್ಲ ಎಲ್ಲೋ ಹಂಡ್ರೆಡ್ ಪರ್ಸೆಂಟ್ ಅಲ್ಲದಿದ್ರು ಒಂದು ಸ್ವಲ್ಪ ಮಟ್ಟಿಗಾರು ನಾನು ಅವ್ರನ್ನ ಐ ಮೇಕ್ ದೆಮ್ ಪ್ರೌಡ್ ಅನ್ನೋ ಒಂದು ಸಮಾಧಾನ ನನಗಿದೆ ಸೊ ಪ್ರೊಫೆಷ್ನಲ್ ಅಲ್ಲಿ ಒಂದು ಗಟ್ಟಿ ನೆಲೆ ಆಗೋಕ್ಕೆ ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಖಂಡಿತ ಕಷ್ಟಪಟ್ಟಿದ್ದೀನಿ ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಇವತ್ತು ಅಂತ ಅನ್ಸುತ್ತಾ ಅಥವಾ ಇನ್ನೂ ಸಿಗಬೇಕಾಗಿರೋದು ಬಹಳ ಇದೆಯಾ ನನ್ನ ಮಟ್ಟಿಗೆ ಇವಾಗ ಏನಿದೀನೋ ಅದು ನನಗೆ ಸಮಾಧಾನ ಇದೆ ಆದ್ರೂ ನಮ್ಮ ಮನೆಯವರು ಎಲ್ಲ ನನಗೆ ತುಂಬ ಕ್ಲೋಸ್ ಆಗಿರೋರು ಹೇಳ್ತಾರೆ ನಿಂಗಿರೋ ಟ್ಯಾಲೆಂಟ್ಗೆ ಇನ್ನೂ ನೀನು ಇನ್ನೂ ಸ್ವಲ್ಪ ನಿಮಗೆ ಮಾನ್ಯತೆ ಸಿಗಬೇಕಿತ್ತು ಅಂತ ಅವರ ಒಂದು ಬಿಲೀಫ್ ಸೊ ಮೇ ಬಿ ಎಸ್ ಹೌದು ನಮ್ಮವರ ನಮ್ಮನ್ನು ಗುರುತಿಸಿಲ್ಲ ಅಂತ ಅನಿಸಿದೆಯಾ ಅನಿಸಿದೆ ಗುರ್ತಿಸಿಲ್ಲ ಅಂತ ಅನಿಸಿದೆ ನೀ ಏನೇ ಏನೇ ಚೆನ್ನಾಗಿ ಹಾಡಿದ್ರು ಕೆಲವೊಂದು ಅಂಶಗಳು ಅವ್ರು ನೋಡೇ ನೋಡ್ತಾರೆ ಅಂತ ಅನಿಸುತ್ತೆ ಅಂದರೆ ಮೇ ಬಿ ಅವರು ಒಂದು ಕಾರ್ಯಕ್ರಮ ಆಗ್ಬೋದು ಅಥವಾ ಸಿನಿಮಾ ಆಗ್ಬೋದು ಅದು ಫೇಮಸ್ ಆಗಿ ಆಗ್ ಆಗಲಿ ಅನ್ನೋ ಕಾರಣಕ್ಕೆ ಅವರು ಹಾಗೆ ಮಾಡಿ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ ನನ್ಗೆ ಅವ್ರ ಥರ ಹಾಡಕ್ಕೆ ಬರಲ್ಲ ಅಂತಲ್ಲ ಬಂದ್ರೂ ಎಷ್ಟೋ ಸರಿ ಎಷ್ಟೋ ಸಿನಿಮಾಗಳಿಗೆ ಹಾಡಿಸಿಲ್ಲ ಸೊ ಅದ್ರ ಬಗ್ಗೆ ಬೇಜಾರಿಲ್ಲ ಸೊ ಇನ್ನೊಂದು ಭಾವಗೀತೆ ಅಥವಾ ನಿಮ್ಮ ನೆಚ್ಚಿನ ಗೀತೆ ಕುರಳೇ ಹಾಡು ಹಾ ಯಾವುದೋ ಬೇರೆ ಲೋಕಕ್ಕೆ ಕರ್ಕೊಂಡು ಹೊಟ್ಟೋಯ್ತು ಈ ಹಾಡು ನಿಜವಾಗ್ಲು ಎಷ್ಟು ಬೇಗ ಮುಗ್ದೋಯ್ತಾ ಅಂತ ಅನ್ನಿಸ್ತು ಆ ಸಾಕಷ್ಟು ಅವಮಾನಗಳನ್ನ ಅನ್ಭವಿಸಿ ಅಪಮಾನಗಳನ್ನ ಅನುಭವಿಸಿ ಇವತ್ತೊಂದು ಸ್ಥಾನ ಸಿಕ್ಕಿದೆ ನಿಮ್ಮದೇ ಆದಂತಹ ಶಿಷ್ಯ ವೃಂದ ಇದೆ ನಿಮ್ಮನ್ನ ಇಷ್ಟಪಡುವಂತ ಒಂದು ವರ್ಗ ಇದೆ ಆ ಹಾಡುಗಳ ಮುಖಾಂತರ ನೀವು ಎಲ್ಲರ ಮನೆ ಮನಸ್ಸುಗಳನ್ನ ತಲುಪ್ತಾ ಇದ್ದೀರಿ ಏನ್ ಅನ್ಸುತ್ತೆ ಖುಷಿ ಇದೆ ಸಮಾಧಾನ ಇದೆ ಅಂಡ್ ನನಗೆ ನಾನೇನು ಸಾಧನೆ ಮಾಡೋಕ್ಕಾಗಲಿಲ್ಲೋ ನನ್ನ ಶಿಷ್ಯರು ಅದನ್ನು ಮಾಡಲಿ ಅನ್ನೋ ಆಸೆ ಇದೆ ಮುಂದಿನ ಕನಸುಗಳು ನನ್ನ ಆಲಪನ ಕಲಾ ಸಂಸ್ಥೆಯಲ್ಲಿ ಇನ್ನೂ ಹೆಚ್ಚು 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 ಸುಗಮ ಸಂಗೀತ ಗಾಯಕರ ಗಾಯಕಿಯರನ್ನು ತಯಾರು ಮಾಡಬೇಕು ಅನ್ನೋ ಆಸೆ ಇದೆ ಅದು ನನಗೆ ಹಾಡೋಕ್ಕಾಗೋವರೆಗೂ ಆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಆಮೇಲೆ ನನ್ನ ಪತಿಯ ಕಂಪ್ನಿ ಇದೆ ಅದ್ರ ಮೂಲಕ ಒಂದು ಆ್ಯಪ್ನ ನಾವು ತಯಾರಿಸಿದ್ದೀವಿ ಅಂದರೆ ಹೇಳ್ಕೊಡೋಕೋಸ್ಕರನೇ ಎಕ್ಸ್ಕ್ಲೂಸಿವ್ ಆಗಿ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅದು ಸೊ ಅದರಲ್ಲೂ ಅದ್ರ ಕೆಲಸಗಳು ನಡೀತಾ ಇದೆ ಅದು ಇನ್ನೂ ಹೆಚ್ಚೆಚ್ಚು ದೇಶ ವಿದೇಶಗಳ ಆಸಕ್ತಿರಿಗೂ ಅದ್ರ ಮೂಲಕ ಕಲಿಸ್ಬೋದು ಆನ್ಲೈನು ಸಹ ವಂಡರ್ಫುಲ್ ಪ್ಲ್ಯಾಟ್ಫಾರ್ಮ್ ಸೊ ಹೀಗಾಗಿ ನನ್ನ ಕಡೆಯಿಂದ ಸುಗಮ ಸಂಗೀತಕ್ಕೆ ಏನು ಅಳಿಲ್ ಸೇವೆ ಮಾಡ್ಬೇಕು ಮಾಡಬೇಕು ಅಂತಿದೆಯೋ ಅದನ್ನ ಮಾಡಬೇಕು ಅನ್ನೋ ದೊಡ್ಡ ಬೆಟ್ಟದಷ್ಟು ಆಸೆ ಇದೆ ಲೈಫಲ್ಲಿ ಯಾರಿಗಾದರೂ ಇಫ್ ಓಣ್ ಸಿ ಥ್ಯಾಂಕ್ಸ್ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ನನ್ನ ಮನೆಯವರು ನನ್ನ ಚಿಕ್ಕಮ್ಮಂದಿರು ಅಪ್ಪ ಅಮ್ಮ ಆ್ಯಂಡ್ ಮೈ ಸಪೋರ್ಟ್ ಸಿಸ್ಟಮ್ ನನ್ನ ಗಂಡ ನನ್ನ ಮಕ್ಕಳು ನನ್ನ ಒಂದು ಪ್ರೊಫೆಷನ್ನ ಅರ್ಥ ಮಾಡಿಕೊಂಡು ನನಗೆ ಸರಿದೂಗಿ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದೆ ನನಗೆ ಇಷ್ಟರ ಮಟ್ಟಿಗೆ ಬೆಳೆಯುವಂಥ ಅವಕಾಶ ಮಾಡಿಕೊಟ್ಟವರು ಆ್ಯಂಡ್ ಆಬ್ವಿಯಸ್ಲಿ ಇವತ್ತು ನಾನು ಏನೇ ಒಂದು ಸಹ ಹಾಡಿದ್ರು ನನ್ನ ಗುರುಗಳು ಎ ಸುಬ್ರಾವ್ ಇರ್ಬೋದು ಶಿವು ಸರ್ ರಾಜು ಸರ್ ಹಾಗೆ ಅಶ್ವತ್ ಅವರು ಇವರೆಲ್ಲರಿಗೂ ನಾನು ಹೃತ್ಪೂರ್ವಕ ಥ್ಯಾಂಕ್ಸ್ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾರಿ ಹೇಳಬೇಕಂದ್ರೆ ಯಾರಿಗೆ ಹೇಳ್ತಿರ ದೇವ್ರ ದಯೆಯಿಂದ ಅಂಥ ಯಾವುದೇ ಕೆಲಸ ನಾನು ಮಾಡಿಲ್ಲ ಅಂದರೆ ನನಗೆ ಐ ಆಮ್ ಎ ಪೀಪಲ್ ಪರ್ಸನ್ ನನಗೆ ಜನ ತುಂಬ ಬೇಕು ಯಾರ ಹತ್ರನೂ ಹಾಗೆ ಮನಸ್ಸು ಕೆಡ್ಸ್ಕೊಂಡಿಲ್ಲ ಇದುವರೆಗೆ ನಮ್ಗೆ ಗೊತ್ತೋ ಗೊತ್ತಿಲ್ಲದೆ ಯಾರಿಗಾರ ಹರ್ಟ್ ಮಾಡಿದರೆ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್ ಸೊ ಕಡೆಯದಾಗಿ ಇವತ್ತಿನ ಯಂಗ್ ಜನ್ರೇಷನ್ನ ಗಾಯಕರಿಗೆ ಗಾಯಕರಿಗೆ ರಿಯಾಲಿಟಿ ಶೋನಲ್ಲಿ ಹಾಡಿದ ತಕ್ಷಣ ಒಬ್ವಿಯಸ್ಲಿ ಎರಡು ಕೊಂಬಿಡತ್ತೆ ಕಂಪ್ಲೀಟ್ ಕಲಿಕೆ ಆಗಿಲ್ಲ ಅಂದರೂ ಕೂಡ ಅನ್ ಅಂದರೆ ಜನ್ರಲಿ ಈ ಜನ್ರೇಷನ್ನ ಗಾಯಕರಿಗೆ ಗಾಯಕರಿಗೆ ಸುಗಮ ಸಂಗೀತ ಇನ್ನೂ ಎತ್ತಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥ ಮನಸ್ಸಿರೋರಿಗೆ ಏನು ಹೇಳ್ತೀರಿ ನಾನು ಹೇಳೋದು ಒಂದೇ ಅದಕ್ಕೆ ಯಾವುದೇ ವಿದ್ಯೆ ಇರ್ಬೋದು ಸಂಗೀತ ಅಂತಲೇ ಹೇಳಲ್ಲ ಅದಕ್ಕೆ ಬೇಕಾಗಿರೋ ಒಂದು ಪ್ಯಾಷನ್ ಇರಬೇಕು ಡೆಡಿಕೇಶನ್ ಇರಬೇಕು ಮೂರ್ ಓವರ್ ಅದ್ರ ಬಗ್ಗೆ ತುಂಬ ಮರ್ಯಾದೆ ಇರಬೇಕು ಆ ಒಂದು ಕಲೆ ಬಗ್ಗೆ ತುಂಬ ಗೌರವ ಕೊಟ್ಟು ಅದಕ್ಕೆ ಕೊಡಬೇಕಾಗಿರೋ ಎಲ್ಲ ಸ್ಥಾನಮಾನಗಳನ್ನ ಕೊಟ್ಟು ಕಲಿಬೇಕು ಅಂದರೆ ಇಫ್ ಯು ನೀವು ಯಾವುದೇ ಕೆಲಸ ಮಾಡಿದ್ರು ಪ್ಯಾಷನ್ ಇಲ್ಲದಿದ್ರೆ ಅದು ಸುಮ್ಮನೆ ಮಾಡಬೇಕಲ್ಲ ಅನ್ನೋ ಮಟ್ಟಕ್ಕೆ ಆಗ್ಬಿಡುತ್ತೆ ಸೊ ನಿಮ್ಗೆ ಏನು ಇಷ್ಟನೋ ಅದು ಮಾಡಿ ನೀನು ಸುಗಮ ಸಂಗೀತನೇ ಕಲೀರಿ ಅಂತ ನಾನು ಹೇಳಲ್ಲ ಅಥವಾ ಫಿಲ್ಮೆ ಹಾಡಿ ಅದು ಇದು ಯಾವುದೇ ಜಾನರ್ ಇರ್ಬೋದು ಅದಕ್ಕೆ ಏನು ಬೇಕೋ ಅದ್ರಿಗೆ ಅದ್ರ ಸಿದ್ಧತೆ ಮಾಡ್ಕೊಳ್ಳಿ ಅದಕ್ಕೆ ಡಿಟರ್ಮಿನೇಷನ್ ಡೆಡಿಕೇಷನ್ ತುಂಬ ಇಂಪಾರ್ಟೆಂಟು ಅದಕ್ಕೆ ಗೌರವ ಕೊಡಿ ಅದನ್ನು ಚೆನ್ನಾಗಿ ಕಲಿಯೋ ಪ್ರಯತ್ನ ಮಾಡಿ ಕಲಿಕೆ ನಿರಂತರ ನಾನು ಮೆಂಟರ್ ಆಗಿ ನಾನು ಆ ಮಕ್ಕಳಿಗೆ ಹೇಳ್ಕೊಡ್ತಿದ್ರು ಕೂಡ ಅವರಿಂದ ಏನೋ ಕಲಿಯೋಕ್ಕೆ ನನಗೆ ಹೊಸದಾಗಿ ಏನು ಸಿಕ್ಕಿದ್ರು ನಾನು ಅದನ್ನು ಬಿಡ್ತಾ ಇರಲಿಲ್ಲ ಐ ಯೂಸ್ ಟು ಲರ್ನ್ ಇಟ್ ವಾಸ್ ಅ ಮ್ಯೂಚುವಲ್ ಪ್ರಾಸೆಸ್ ಕಲಿಯೋದೇನಿರತ್ತೋ ಅವರಿಂದ ನಾವು ಕಲಿಯೋದು ನಮ್ಮ ನಾವು ಅವ್ರಿಗೆ ಹೇಳ್ಕೊಡೋದು ಅದು ನಿರಂತರ ಸೊ ದಯವಿಟ್ಟು ಕಲಿಕೆ ನಿಲ್ಲಿಸಬೇಡಿ ನೀವು ಎಷ್ಟೇ ಎತ್ತಿಕ್ಕೆ ಬೆಳೆದರೂ ಕಲಿಯಕ್ಕೆ ತುಂಬ ಇರತ್ತೆ ಹೊಸ್ತು ಹೊಸ್ತು ಬರ್ತಾನೆ ಇರುತ್ತೆ ಅದನ್ನು ಕಲಿತಾನೆ ಇರಬೇಕು ಓಕೆ ಹಲವಾರು ಪ್ರಶಸ್ತಿಗಳು ನಿಮ್ಮನ್ನು ಅರ್ಸ್ಕೊಂಡು ಬಂದಿವೆ ಇನ್ನೂ ಉನ್ನತ ಪ್ರಶಸ್ತಿಗಳು ನಿಮಗೆ ಲಭಿಸಲಿ ಆ್ಯಂಡ್ ಸುಗಮ ಸಂಗೀತ ಕ್ಷೇತ್ರ ನಿಮ್ಮ ಮತ್ತು ನಿಮ್ಮ ಶಿಷ್ಯವೃಂದ ಅಥವಾ ನಿಮ್ಮ ಸ್ನೇಹಿತ ಬಳಗ ಏನಿದೆ ನಿಮಗೆಲ್ಲರಿಂದ ಇನ್ನೂ ವಿಸ್ತಾರ ಸವಿಸ್ತಾರವಾಗಲಿ ಅಂತ ನಾನು ಕೂಡ ಹಾರೈಸ್ತಾ ಅಂಡ್ ನಿಮ್ಮೆಲ್ಲ ಕನಸುಗಳು ನಿಮ್ಮ ಆಸೆಗಳು ಆಶೋತ್ತರಗಳು ಎಲ್ಲವೂ ಕೂಡ ಈಡೇರಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಈ ವಾರದ ನಮ್ಮ ಯಜಮಾನಿ ರವಿ ನಮ್ಮ ಮಣ್ಣಿನ ಪ್ರತಿಭೆ ಅಂಡ್ ಬಹಳ ವಿಶೇಷವಾಗಿ ನಾನು ಇನ್ನೊಂದು ಹೇಳಬೇಕು ಈ ಸುಗಮ ಸಂಗೀತ ಅಂತ ಇರೋದು ನಮ್ಮ ಕರ್ನಾಟಕ ಭಾಗದಲ್ಲಿ ಮಾತ್ರ ಬೇರೆ ಯಾವ ಭಾಷೆ ತಗೊಂಡ್ರೂ ಈ ಜಾನರ್ ಸಿಗಲ್ಲ ಸೊ ಇದನ್ನ ಉಳಿಸ್ಕೊಳ್ಳೋಣ ಮುಂದಿನ ಪೀಳಿಗೆಗೆ ಇದನ್ನ ಬೆಳೆಸುವತ್ತ ಕೊಡುಗೆ ಕೊಡೋಣ ಅಂತ ಹೇಳ್ತಾ ಈ ವಾರದ ಯಜಮಾನಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ವಾರ ಮತ್ತೊಬ್ಬ ಯಜಮಾನಿಯೊಟ್ಟಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ರೀ ಪವರ್ ಟಿ ಇದು ನಿಮ್ಮ ಶಕ್ತಿ